ಎಲ್ಲರಿಗೂ ನಮಸ್ಕಾರ. ಇದು ಉಳ್ಕೊಂಡಿರ್ತಕ್ಕಂತ ರೂಮು ಗ್ಯಾಂಗ್ಟೆಕ್ ನಲ್ಲಿ. ತಿಳಿಸ್ಕೊಡ್ತೀನಿ ನಿಮಗೆ ರೂಮು ಏನು ರೇಟಿಗೆ ಸಿಗುತ್ತೆ ಏನು ಅಂತ ಕುಂತದನ್ನು. ಯಾಕೆಂದರೆ ಗ್ಯಾಂಗ್ಟೆಕ್ ಅಂತ ಹೇಳಿದ್ರೆ ರೂಮೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇರ್ತಕ್ಕಂಥ ಹೋಟೆಲ್ ಇದೇನೆ, ಮತ್ತು ರೆಸ್ಟೋರೆಂಟ್ ಕೂಡ ಇದೆ ಅವ್ರದ್ದು. ಸಿಲಿಗುರಿಯಿಂದ ನೀವು ಬಂದರೆ ಈ ಒಂದು ಬಸ್ ಸ್ಟ್ಯಾಂಡ್ ಬರ್ತೀರಾ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಒಂದು ರೂಮ್ ಇರ್ತಕ್ಕಂಥದ್ದು ಹೋಟಲು. ಆ ರೆಸ್ಟೋರೆಂಟ್ ತುಂಬ ಚೆನ್ನಾಗಿ ನೋಡ್ತಾ ಇರ್ತಕ್ಕಂಥದ್ದು ಬಸ್ ಸ್ಟ್ಯಾಂಡು. ಬಸ್ ಸ್ಟ್ಯಾಂಡಿಂದ ಜಸ್ಟ್ ಪಕ್ಕದಲ್ಲೇ ಇರ್ತಕ್ಕಂಥದ್ದು, ತುಂಬ ಹತ್ರ ಇದೆ. ಇಲ್ಲೆಲ್ಲ ಹೆವಿ ಕಾಸ್ಟ್ಲಿ ಇರುತ್ತೆ. ಸೀಸನಲ್ಲಂತೂ ಕೇಳೋ ಹಾಗೆ ಇಲ್ಲ. ನನಗೇನೋ ತುಂಬ ಕಡಿಮೆಗೆ ಸಿಕ್ತು 400ಗೆ ಫ್ರೀ ಶೇರಿಂಗ್ ಅದು. ಬಟ್ ಯಾರೂ ಇಲ್ಲ ಅಲ್ಲಿ, ನಾನೊಬ್ಬನೇ ಇರೋದು. 3 ಬೆಡ್ ಇರ್ತಕ್ಕಂಥದ್ದು ಹೋಟಲ್ ಶೇರ್ಪಾ ರೆಸಿಡೆನ್ಸಿ ಅಂತ ಅಡ್ರೆಸ್ ಇಲ್ಲೇ ಇದೆ. ಇವರಲ್ಲಿ ಸಿಲಿಗುರಿ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಏನಿದೆ ಇಲ್ಲ. ಇವ್ರ ನಂಬರ್ ಕೂಡ ಗೊತ್ತಿ ನಿಮಗೆ ಇದೆ. ನಾನು ಇವಾಗ ಸಿಕ್ಕಿರೋಂಥ ರೂಮು ಏನಿದೆ 3 ಬೆಡ್ ಇದೆ ನಿಮಗೆ. ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನನಗೆ ಬಸ್ ಸ್ಟ್ಯಾಂಡ್ ಹತ್ರನೇ ಸಿಕ್ಕಿದೆ. ಸಿಲಿಗುರಿಯಿಂದ ಯಾವ್ದು ಬಸ್ ಬರುತ್ತಲ್ಲ ಆ ಬಸ್ ಸ್ಟ್ಯಾಂಡಲ್ಲೇ ನೋಡಿ. ಇದನ್ನು ಪರವಾಗಿಲ್ಲ, ಇಲ್ಲಿ ಹೋಲಿಸ್ಕೊಂಡ್ರೆ ಈ ರೇಟಿಗೆ ನಿಜವಾಗ್ಲೂ ಇದು ಪರವಾಗಿಲ್ಲ ರೇಟ್. ಸೊ ಟಾಯ್ಲೆಟ್ ರೂಮ್ ಇದೆ ಇಲ್ಲಿ. ಮಾಮೂಲಿ ಬಾತ್ರೂಮ್ ಬಂದು ಜನರಲ್ಲು, ಬಟ್ ಇಷ್ಟು ಕಡಿಮೆಗೆ ಸಿಗೋದಿಲ್ಲ. ವಾಟರ್ ಕೂಡ ಇದೆ ನೋಡಿ. ಈ ಕಡೆ ಬೇಕಂದರೆ ನಿಮಗೆ ಕೋಲ್ಡ್ ವಾಟರ್ ಬರುತ್ತೆ. ಸೊ ಈ ಕಡೆ ಮಾಡಿದ್ರೆ ಇದು ನಾರ್ಮಲ್ ವಾಟ್ರು. ಇದು ನಿಮಗೆ ನೋಡಿ ಇವಾಗ 47 ಡಿಗ್ರಿ ನಮಗೆ ಇದು. ಇದು ಬಿಸಿನೀರು ಹಾಟ್ ವಾಟರ್ ಬರ್ತಿದೆ. ಆ ಕಡೆನೂ ಫುಡ್ ಸಿಗೋದಿಲ್ಲ ಅಫೋರ್ಡೆಬಲು, ಅದರಲ್ಲೂ ವೆಜ್ ಇರ್ಬೋದು. ಆ ಕಾರಣಕ್ಕೋಸ್ಕರ ಮ್ಯಾಗಿ ಮತ್ತು ಟೀ ನಾನು ಕುಡಿಯೋದಿಲ್ಲ. ಸೊ ಕಾಫಿ ಬೇಕು ಅಂತ ಮಾಡಿಕೊಡ್ತಾರೆ, ಬನ್ನಿ ನೋಡೋಣ. ರೆಡಿಯಾಗಿದೆ ಮ್ಯಾಗಿ, ತಿನ್ಬೇಕಷ್ಟೆ, ತಿನ್ನೋದೊಂದೇ. ಸೊ ಲೆಟ್ಸ್ ಈಟ್. ಯಾಕಂದರೆ ಸೂಪ್ ಇರಲಿ ಅಂತ ಹೇಳಿದೆ. ಡ್ರೈ ಮ್ಯಾಗಿ ಇಂಥ ಸೂಪ್ ಇದ್ರೆ ಸ್ವಲ್ಪ ಈ ವಾತಾವರಣಕ್ಕೆ ಚೆನ್ನಾಗಿದೆ. ಮ್ಯಾಗಿ ಖಾಲಿ ಮಾಡಿದೆ, ಸೂಪ್ ಇದೆ, ಸೂಪ್ ಇರಿದಾಗಿದೆ, ಚೆನ್ನಾಗಿದೆ. 5 ಮಿನಿಟ್ಸ್ ಮಾಡ್ಕೊಂಡು 1 ಕಪ್ ಕಾಫಿ ತುಂಬ ಚೆನ್ನಾಗಿತ್ತು. ಕಾಫಿ ಅಂತೂ ಖಾಲಿ. ಇವಾಗ ಹೊರಡ್ತಾ ಇದ್ದೀನಿ, ಹೋಗ್ಬೇಕು ಸಿಟಿ ಏನಿದೆ ರೌಂಡ್ ಹೊಡಿಲಿಕ್ಕೆ. ತುಂಬಾನೇ ಕೋಲ್ಡ್ ಇದೆ ಮಾತ್ರ ಗ್ಯಾಂಗ್ಟೆಕ್ಕಲ್ಲಿ. ಮಧ್ಯಾಹ್ನ ಎಲ್ಲ ಸೆಕೆ ಇತ್ತು, ಇವಾಗ ತುಂಬ ಕೋಲ್ಡ್ ಆಗಿದೆ, ಹೊಟ್ಟೆ ಬೇರೆ ಹಸಿತಾ ಇದೆ ಫ್ರೆಶ್ ಆದ ನಂತರ. ಬನ್ನಿ ಹೋಗಿ ಊಟ ಮಾಡ್ಕೊಂಬೋಣ ಅಂದ್ಕೊಂಡು. ಇದೇ ಹೋಟಲು, ಹೋಟಲ್ ಶೇರ್ಪಾ ರೆಸಿಡೆನ್ಸಿ ಅಂತ ಅಡ್ರೆಸ್ ಇಲ್ಲೇ ಇದೆ. ಇವರಲ್ಲಿ ಸಿಲಿಗುರಿ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಏನಿದೆ ಇಲ್ಲ. ಇವ್ರ ನಂಬರ್ ಕೂಡ ಇಲ್ಲದೆ ನೋಡ್ಬೋದು. ಸೊ ಬನ್ನಿ ಹೋಟಲಲ್ಲಿ ಏನೇನು ಸಿಗತ್ತೆ ತಿನ್ನೋಕ್ಕೆ ನೋಡೋಣ. ರೆಸ್ಟೋರೆಂಟ್ ಕೂಡ ಇದೆ ಕೆಳಗಡೆ. ರೆಡಿ ಆಗಿದ್ವಿ, ಇಬ್ರು ಬ್ಯಾಟಿಂಗ್ ಮಾಡ್ತಾ ಇದೀವಿ. ನೈಟ್ ಆಗಿದೆ, ತುಂಬಾ ಮೈಕೈ ನೋವಿತ್ತು. ಹೇಳ್ತೀನಿ ನಿಮ್ಗೆ ಏನೇನು ಕೊಟ್ಟಿದ್ದಾರೆ ಅಂತ. ನಾನು ನನ್ನ ಫ್ರೆಂಡು ಜಿಸ್ನು ಮತ್ತೆ ನಾನು ಇಬ್ರು ಬ್ಯಾಟಿಂಗ್ ಮಾಡ್ತಾ ಇದೀವಿ ನೋಡಿ. ಸಕಾಲಾಗಿದೆ ಮಸ್ತ್. ಇವಾಗ ನೋಡಿ ಏನೇನು ತಿಂತಾ ಇದೀವಿ, ಏನು ಎಷ್ಟು ಅಂತ ತಿಳಿಸ್ಕೊಡ್ತೀವಿ ನೋಡಿ. ಏನೇನು ಕೊಟ್ಟಿದ್ದಾರೆ ಸಕಾಲಾಗಿದೆ ಇದು. ಮತ್ತು ಇದು ಆಲೂಗಡ್ಡೆ, ಇಲ್ಲಿ ಆಲೂಗಡ್ಡೆ ನಾರ್ಮಲಾಗಿ ಯೂಸ್ ಮಾಡ್ತಾರೆ ಯಾವಾಗಲೂ. ಮತ್ತು ಈ ಟೊಮೊಟೊ ಸೊಪ್ಪು ಹಾಕಿದ್ದಾರೆ, ಸೊಪ್ಪು ಸೂಪರಾಗಿರುತ್ತೆ, ತುಂಬಾ ಒಳ್ಳೆಯದು. ನಾನು ಬ್ಯಾಟಿಂಗ್ ಮಾಡಬೇಕು, ನನ್ನ ಫ್ರೆಂಡ್ ಆಗಲೇ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ನಾನು ಬ್ಯಾಟಿಂಗ್ ಮಾಡ್ತೀನಿ. ಹೇಗಿದೆ ನೋಡೋಣ. ಬಿಸಿ ಬಿಸಿ ಇದೆ, ದಾಲ್ ಸಕ್ಕದಾ ಇದೆ. ಇದು ದಾಲು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪರೋಟ ಕೊಟ್ಟಿದ್ದಾರೆ. ಆನಿಯನ್ ತುಂಬ ಚೆನ್ನಾಗಿದೆ ಮಾತ್ರ. ಸೂಪರ್ ಆಗಿದೆ ಪರೋಟ. ಮತ್ತು ಡಿಫ್ರೆಂಟ್ ಟೈಪ್ ಇದೆ ಪರೋಟ, ನಮ್ಮ ಸೌತ್ ಇಂಡಿಯಾದಲ್ಲಿ ಇರ್ತಲ್ಲ ಆ ರೀತಿ ಇಲ್ಲ, ಒಂಥರ ಚೆನ್ನಾಗಿದೆ.
ಪರೋಟ ಅಂದರೆ ಇವರು ಮನೇಲಿ ಮಾಡೋಣ ಪರೋಟ ಅಂದರೆ ಇಲ್ಲೇ ಹೋಟೆಲ್ ಹೇಗಿದೆ ಸೇಮ್ ಹೋಮ್ ಫುಡ್ ಹೇಗಿರುತ್ತೋ ಅದೇ ಥರ ಆಗುತ್ತೆ. ಸಕ್ಕದಾಗಿರೋದು ಟೇಸ್ಟು ದಾಲು ಬಿಸಿ ನೀವು ನೋಡ್ಬೋದು ನೋಡಿ ಬಿಸಿ ಎಷ್ಟು ಬಿಸಿ ಆಗ್ತದೆ ಬಾಯಿ ಸುತ್ತೋಗ್ಬಿಡತ್ತೆ ಹಿಂಗೆ ತಿಂದರೆ. ಸೂಪರ್ ಪ್ಲೇಸ್ ಎಷ್ಟು ಚೆನ್ನಾಗಿದೆಯೋ ಊರು ಕೂಡ ಅಷ್ಟೇ ತುಂಬ ಒಳ್ಳೆಯದು. ಫ್ಯಾಮಿಲಿ ರೆಸ್ಟೋರೆಂಟ್ ಇದಾಗಿದೆ ಚೆನ್ನಾಗಿದೆ. ಸೊ ಉಳ್ಕೊಂಡಿರ್ತಕ್ಕಂಥ ಹೋಟೆಲ್ ಏನಿದೆ ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ. I know you told your friend you're not okay. And tell me what's wrong and why you not. ಇದರ ಮ್ಯಾಂಗಾ ಕಮ್ಮಿ ಡಿಸೈನ್ ಕಳಿಸ್ದಾಗ ಮುಂದೆ ನೋಡಿ ಮಕ್ಕಳು ರೆಸ್ಟೋರೆಂಟ್ ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.